ಆ ಇಡೀ ಜಯದೇವ ಹಾಸ್ಪಿಟಲ್ ನೀನು ಬದುಕಿರೋವರೆಗೂ ನಿನ್ನ ಹಿಡಿತನದಲ್ಲೇ ನಿನ್ನ ಒಡೆತನದಲ್ಲೇ ಇರಬೇಕಾ? ಇದನ್ನು ಪ್ರಶ್ನೆ ಮಾಡಬೇಕಲ್ವಾ? ಅಲ್ಲಿ ನಡೆದಿರ್ತಕ್ಕಂಥ ಲ್ಯಾಬ್ಗಳ ವಿಚಾರದಲ್ಲಿರ್ಬೋದು, ಔಷಧಾಲಯಗಳ ವಿಚಾರದಲ್ಲಿರ್ಬೋದು, ಎಕ್ವಿಪ್ಮೆಂಟ್ ಖರೀದಿನಲ್ಲಿರ್ಬೋದು, ಮತ್ತು ಸಂಶೋಧನಾ ಕೇಂದ್ರದಲ್ಲಿರ್ಬೋದು, ಬೇಕಾದಷ್ಟು 106 ಕೋಟಿ ರೂಪಾಯಿನ ಅವ್ಯವಹಾರಗಳು ನಡೆದಿದೆ. ಆ 106 ಕೋಟಿ ರೂಪಾಯಿನ ಅವ್ಯವಹಾರಗಳಲ್ಲಿ ಬಂದಿರತಕ್ಕಂಥ ಕಮಿಷನ್ ದುಡ್ಡಿದೆಯಲ್ಲ, ಅದು ನಿಮಗೆ 106 ಕೋಟಿ ರೂಪಾಯಿನ ವಾಮಮಾರ್ಗದಲ್ಲಿ ನೀವು ಸಂಪಾದನೆ ಮಾಡಿದ್ರೆ ಆ ಹೊಸ ಮನೆಗೆ ಕಾಗೆ ಒಕ್ಕದಂಗೆ ಬಂದು ಸೇರ್ಕೊಂಡು ಏನು ಮಾಡಿದ್ರು, ಪ್ರಭುದೇವರನ್ನ ಆಚೆಗೆ ಹಾಕ್ಬಿಟ್ರು. ಒಂದು 5-6 ಜನದ ಗುಂಪು ಕಟ್ಬಿಟ್ಟು ಪ್ರಭುದೇವರನ್ನ ಆಚೆಗೆ ಹಾಕ್ಬಿಟ್ರು. ಪ್ರಭುದೇವರನ್ನ ಆಚೆಗೆ ಹಾಕಿದ ಮೇಲೆ ಇಡೀ ಜಯದೇವನ ತಮ್ಮ ಹಿಡಿತಕ್ಕೆ ತಗೊಂಡ್ರಿ. ಸರ್ಕಾರಿ ನಿಯಮಾವಳಿಗಳು ಒಬ್ಬನೇ ನಿರ್ದೇಶಕ ಇರಬೇಕು ಅಂತ ಇದೆಯಾ? ಸಂವಿಧಾನ ಹಂಗೆ ಹೇಳುತ್ತಾ? ಸಂವಿಧಾನ ಒಬ್ಬ ಮುಸ್ಲಿಮರಿಗೆ ಅವಕಾಶ ಕೊಡಬೇಕು, ಸಂವಿಧಾನದಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಅವಕಾಶ ಕೊಡಬೇಕು, ಒ ಬಿ ಸಿಗಳಿಗೆ ಅವಕಾಶ ಕೊಡಬೇಕು, ಮಹಿಳೆಯರಿಗೆ ಅವಕಾಶ ಕೊಡಬೇಕು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿಚಾರದಲ್ಲಿ ಮಾತಾಡಲಿಕ್ಕೆ ನಾನು ಪ್ರೆಸ್ ಮೀಟ್ ಕರೆದು ಮಾತಾಡ್ತಾ ಇದ್ದೀನಿ. ಸಿ ಎನ್ ಮಂಜುನಾಥ್ರವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಳತೆಗೆ ಮೀರಿದಂಥ ಒಂದು ಬಿಲ್ಡಪ್ಪನ್ನು ತಮಗೆ ತಾವೇ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದಾರೆ. ಅದು ಮಾಧ್ಯಮಗಳ ಮೂಲಕನೂ ಮಾಡ್ಕೊಂಡಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಅವ್ರ ಜೊತೆ ಮತ್ತು ಬೇರೆ ಬೇರೆಯವ್ರ ಜೊತೆಯಲ್ಲಿ ಒಂದು ಸುಮಾರು ಒಂದು 6 ತಿಂಗಳಿಂದನೇ ರಾಜಕೀಯೇತರವಾಗಿ ರಾಜಕೀಯದ ಬೇರುಗಳನ್ನು ಗಟ್ಟಿ ಮಾಡಿಕೊಂಡು ಅದರ ಮೂಲಕ ಒಂದು ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿ ಚುನಾವಣೆಗೆ ನಿಂತಿದ್ದಾರೆ. ಚುನಾವಣೆಗೆ ನಿಲ್ಲಿ ಅದು ಪ್ರಜಾಪ್ರಭುತ್ವ ಇದೆ, ಯಾರಿಗೂ ಏನೋ ಎಲ್ಲರಿಗೂ ಅವಕಾಶ ಇರ್ತದೆ, ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ನೈಜವಾಗಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಚುನಾವಣೆಗೆ ನಿಂತಿರ್ತಕ್ಕಂಥವ್ರು ಅವನು ಸರಿ ಇಲ್ಲ, ಅವನು ಡಕಾಯ್ತಾ ಇದ್ದಾನೆ, ಇವನು ಸರಿಯಿಲ್ಲ, ಇವನು ಲೂಟರ್ಸ್ ಇದ್ದಾನೆ, ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಬೇರೆಯವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು. ನಾನು ಸಜ್ಜನ ವ್ಯಕ್ತಿಯಾಗಿದ್ದೀನಿ, ಸಜ್ಜನರಿಗೆ ಅವಕಾಶ ಕೊಡಿ ಅಂತೇಳಿ ಕೇಳ್ಕೊಂಡು ಬಂದಿದ್ದಾರೆ. ಆದರೆ ನೀವು ಸಜ್ಜನ ವ್ಯಕ್ತಿ ಅನ್ನೋದಾದರೆ ಆ ಜಯದೇವ ಆಸ್ಪತ್ರೆಯನ್ನು ಕಟ್ಟಿದವರು ನೀವಲ್ಲ, ಅದನ್ನು ಅಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕ್ಯಾಂಪಸ್ನಿಂದ ಅದನ್ನು ಶಿಫ್ಟ್ ಮಾಡಿ ಅದನ್ನು ತೊಗೊಂಡು ಬಂದು ಬನ್ನೇರುಘಟ್ಟ ಆಸ್ಪತ್ರೆ ಬನ್ನೇರುಘಟ್ಟ ರಸ್ತೆಗೆ ಆ ಆಸ್ಪತ್ರೆಯನ್ನು ಸ್ಥಳಾಂತರಿಸಿದವರು ಎನ್ ಪ್ರಭುದೇವ್ ಅಂತೇಳಿ ವೈದ್ಯರು. ಆ ಎನ್ ಪ್ರಭುದೇವ್ ಅವರು ಸಾಮಾಜಿಕ ಕಾಳಜಿಯಿಂದ ತಂದಂಥ ಕಟ್ಟಿದಂಥ ಜಯದೇವ ಆಸ್ಪತ್ರೆಗೆ ಹೊಸ ಮನೆಗೆ ಕಾಗೆ ಒಕ್ಕದಂಗೆ ಬಂದು ಸೇರಿಕೊಂಡವರು ಇವರು ಯಾರು, ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು. ಆ ಹೊಸ ಮನೆಗೆ ಕಾಗೆ ಒಕ್ಕದಂಗೆ ಬಂದು ಸೇರ್ಕೊಂಡು ಏನು ಮಾಡಿದ್ರು, ಪ್ರಭುದೇವರನ್ನ ಆಚೆಗೆ ಹಾಕ್ಬಿಟ್ರು. ಒಂದು 5-6 ಜನದ ಗುಂಪು ಕಟ್ಬಿಟ್ಟು ಪ್ರಭುದೇವರನ್ನ ಆಚೆಗೆ ಹಾಕ್ಬಿಟ್ರು. ಪ್ರಭುದೇವರನ್ನ ಆಚೆಗೆ ಹಾಕಿದ ಮೇಲೆ ಇಡೀ ಜಯದೇವನ ತಮ್ಮ ಹಿಡಿತಕ್ಕೆ ತಗೊಂಡ್ರಿ. 17 ವರ್ಷಗಳಿಂದ ನೀವು ನಿರಂತರವಾಗಿ ಅಲ್ಲೇ ಒಂದೇ ಕಡೆ ನಿರ್ದೇಶಕರಾಗಿದ್ದೀರ. ಸರ್ಕಾರಿ ನಿಯಮಾವಳಿಗಳು ಒಬ್ಬನೇ ನಿರ್ದೇಶಕ ಇರಬೇಕು ಅಂತ ಇದೆಯಾ? ಸಂವಿಧಾನ ಹಂಗೆ ಹೇಳುತ್ತಾ? ಸಂವಿಧಾನ ಒಬ್ಬ ಮುಸ್ಲಿಮರಿಗೆ ಅವಕಾಶ ಕೊಡಬೇಕು, ಸಂವಿಧಾನದಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಅವಕಾಶ ಕೊಡಬೇಕು, ಒ ಬಿ ಸಿಗಳಿಗೆ ಅವಕಾಶ ಕೊಡಬೇಕು, ಮಹಿಳೆಯರಿಗೆ ಅವಕಾಶ ಕೊಡಬೇಕು, ಎಲ್ರಿಗೂ ಕೊಡಬೇಕು. ಆಮೇಲೆ ವಿಶೇಷವಾಗಿ ಅಲ್ಲಿ ಕೆಲಸ ಮಾಡ್ತಾ ತಮ್ಮ ವೃತ್ತಿ ಜೀವನವನ್ನೇ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರಲ್ಲ ಬೇರೆ ಡಾಕ್ಟರ್ಸು, ಅವರು 6 ಜನ 7 ಜನ ಇಷ್ಟೊತ್ತಿಗೆ ಅವರು ನಿಮ್ಮ ನಿರ್ದೇಶಕರಾಗಿರಬೇಕಾಗಿತ್ತು, ಯಾಕೆ ನೀವು ಅವ್ರಿಗೆ ಅವಕಾಶ ಕೊಡಿಲ್ಲ? ಯಾಕೆ ಅವಕಾಶ ಕೊಡಲಿಲ್ಲ ಅಂದರೆ, ನೀವು ದೇವೇಗೌಡರ ಫ್ಯಾಮಿಲಿಯಿಂದ ಬಂದಿದ್ದೀರಾ, ಹೈ ಪ್ರೊಫೈಲ್ ಪಾಲಿಟಿಕಲ್ ಮನೆತನದಿಂದ ಬಂದಿದ್ದೀರ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನೆಲ್ಲ ಸೆಟ್ ಬ್ಯಾಕ್ ಮಾಡಿಬಿಟ್ಟಿದ್ದೀರ, ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿದ್ದೀರ. ಸೊ ಈ ಮೂಲೆ ಗುಂಪು ಮಾಡ್ತಕ್ಕಂಥ ಅವ್ರನ್ನ ನಿಮ್ಮನ್ನು ಸಜ್ಜನ ಅಂತ ಹೇಳ್ಕೊಳ್ಳೋದು ಹೆಂಗೆ? ಅಲ್ಲಿ ನಡೆದಿರ್ತಕ್ಕಂಥ ಲ್ಯಾಬ್ಗಳ ವಿಚಾರದಲ್ಲಿರ್ಬೋದು, ಔಷಧಾಲಯಗಳ ವಿಚಾರದಲ್ಲಿರ್ಬೋದು, ಎಕ್ವಿಪ್ಮೆಂಟ್ ಖರೀದಿನಲ್ಲಿರ್ಬೋದು, ಮತ್ತು ಸಂಶೋಧನಾ ಕೇಂದ್ರದಲ್ಲಿರ್ಬೋದು, ಬೇಕಾದಷ್ಟು 106 ಕೋಟಿ ರೂಪಾಯಿನ ಅವ್ಯವಹಾರಗಳು ನಡೆದಿದೆ. ಆ 106 ಕೋಟಿ ರೂಪಾಯಿನ ಅವ್ಯವಹಾರಗಳಲ್ಲಿ ಬಂದಿರತಕ್ಕಂಥ ಕಮಿಷನ್ ದುಡ್ಡಿದೆಯಲ್ಲ, ಅದು ನಿಮಗೆ 106 ಕೋಟಿ ರೂಪಾಯಿನ ವಾಮಮಾರ್ಗದಲ್ಲಿ ನೀವು ಸಂಪಾದನೆ ಮಾಡಿದ್ದೀರ. ತುಂಬ ದಿನಗಳೇನಾಗಿಲ್ಲ, ಈಗಲೂ ಹಿಂಬಾಗಿಲಿನಿಂದ ಅವರದೇ ಅಧಿಕಾರ ಹಿಡಿತದಲ್ಲಿದೆ. ಯಾಕೆಂದರೆ ಅವ್ರಿಗೆ ಈಗಾಗಲೇ ಈಗಲೂ 4 ಲಕ್ಷ ರೂಪಾಯಿ ಸಂಬಳ ಕೊಟ್ಟು ಸರ್ಕಾರ ಹಾಸ್ಪಿಟ್ಲಿಗೆ ಅವರನ್ನ ನಿರ್ದೇಶಕರಾಗಿ ನೇಮಕ ಮಾಡ್ಕೊಂಡಿದ್ದಾರೆ. ಈಗ ಯಾರು ನಿರ್ದೇಶಕರಿದ್ದಾರೆ? ಅವರು ನಿರ್ದೇಶಕ ಹುದ್ದೆಯಿಂದ ಕೆಳಗಿಳಿದಾಯ್ತಲ್ವಾ? ಯಾರನ್ನಾದ್ರೂ ನೇಮಕ ಮಾಡಬೇಕಲ್ವಾ? ಯಾರಿದ್ದಾರೆ ಅಲ್ಲಿ ನಿರ್ದೇಶಕರು? ರವೀಂದ್ರನಾಥ್ ಅಂತ ಇದ್ದಾರೆ. ರವೀಂದ್ರನಾಥ್ ಅವ್ರನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸೋವಾಗ ಅವ್ರನ್ನ ಏನಾಗಿ ಕೂರಿಸಿದ್ದಾರೆ? ನೀವು ನಿರ್ದೇಶಕರಾಗಿ ಕೂರಿಸಿದ್ದೀರಾ? ಇನ್ಚಾರ್ಜಾಗಿ ಕೂರಿಸಿದ್ದೀರಾ? ಇಲ್ವಲ್ಲ. ಸೊ ಹಾಗಾಗಿ ಆ ಇಡೀ ಜಯದೇವ ಹಾಸ್ಪಿಟ್ಲು ನೀನು ಬದುಕಿರೋವರೆಗೂ ನಿನ್ನ ಹಿಡಿತನದಲ್ಲೇ ನಿನ್ನ ಒಡೆತನದಲ್ಲೇ ಇರಬೇಕಾ? ಇದನ್ನು ಪ್ರಶ್ನೆ ಮಾಡಬೇಕಲ್ವಾ? ಸೊ ಈ ಎಲ್ಲ ವಿಚಾರಗಳಿಂದಾಗಿ ನಾವು ಮಂಜುನಾಥ್ ಅವರ ಮೇಲೆ ಈ ರೀತಿಯ ಗಂಭೀರವಾದಂಥ ಆರೋಪಗಳನ್ನು ದಾಖಲೆ ಸಮೇತ ಮಾಡಿದ್ದೀವಿ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು, ಯಾರ್ಯಾರಿದ್ದೀರ ನೀವೆಲ್ಲರ ಸಂಬಂಧಪಟ್ಟ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಮಂತ್ರಿಗಳು ಇದ್ರ ಬಗ್ಗೆ ತನಿಖೆಗೆ ಆಗ್ರಹ ಮಾಡಬೇಕು, ತನಿಖೆಗೆ ಆದೇಶ ಮಾಡಬೇಕು. ತನಿಖೆಯನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಅದರಲ್ಲಿರ್ತಕ್ಕಂಥ ಯಾರು ತಪ್ಪಿತಸ್ಥರಿದೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಅವ್ರು ಯಾರ ಮನೆಯಿಂದನಾರು ಬಂದಿರಲಿ, ಅವ್ರು ಯಾರೇ ಆಗಿರಲಿ, ಅದರಲ್ಲಿ ತಪ್ಪಿತಸ್ಥರ ಅದು ಸ್ವಲ್ಪ ಭ್ರಷ್ಟಾಚಾರದ ವಾಸನೆ ಇದೆ ಅಂತಂದರೆ ಅದ್ರ ಜಾಡ್ ಹಿಡಿದು ತನಿಖೆ ಮಾಡಿ ಅವ್ರನ್ನ ಒಳಗಡೆ ಹಾಕ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.